ಈ ನ್ಯೂಸ್ ಚೆನ್ನಾಗಿರೋದು ರಾಜ್ಯಕ್ಕೆ ಮಾದರಿಯಾದರೂ ರಾಯಚೂರಿನ ವಿದ್ಯಾರ್ಥಿನಿಯರು ವಿಷಯ ಇಷ್ಟೇ ಕೋರ್ಟ್ ಆದೇಶದಂತೆ ಹಿಜಬ್ ಡ್ರೆಸ್ ಅನ್ನು ಬಿಟ್ರು ಆ ಡ್ರೆಸ್ ಕೋಡ್ ಪಾಲನೆ ಮಾಡಬೇಕು ಅಂತ ಅಂದ್ರೆ ಸಮವಸ್ತ್ರವನ್ನು ಧರಿಸಿ ಕಾಲೇಜಿಗೆ ಮಾತ್ ಬಂದ್ರು ಸ್ಟೂಡೆಂಟ್ಸ್ ಗಳು ಬ್ರೇಕಿಂಗ್ ನ್ಯೂಸ್ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜು ರಾಯಚೂರು ವಿದ್ಯಾರ್ಥಿನಿಯರು ಹಿಜಬ್ ಅನ್ನು ಧರಿಸಿ ಬಂದವರು ಪ್ರತ್ಯೇಕ ಕೊಠಡಿ ತಾವೇ ಹೋದ್ರು ತೆಗೆದಿಟ್ರು ಅದಾದ್ಮೇಲೆ ಕ್ಲಾಸ್ಗೆ ಹಾಜರಾದ್ರು ನಾವೆಲ್ಲರೂ ಒಂದೇ ಕೋರ್ಟ್ ನಿಯಮ ಪಾಲಿಸ್ತೀವಿ ಅಂದ್ರು ಸ್ಟೂಡೆಂಟ್ಸ್ ಭಲೇ ಭಲೇ ಶಬಾಷ್ ಇದರ ಆಫ್ ಕೋರ್ಸ್ ತುಂಬಾ ಜನ ರಾಯಚೂರಿನ ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜು ಸಿ ನಾವೆಲ್ಲ ಒಂದೇ ಅಂತ ಥಮ್ಸ್ ಅಪ್ ಮಾಡಿದ್ರು ಗುಡ್ ಮಕ್ಕಳಲ್ಲಿ ಇರಬೇಕಾದಂತ ಮನೋಭಾವ ಹೋದ್ರು ಕೋರ್ಟ್ ನಿಯಮ ಏನೇ ಬರಲಿ ಆಮೇಲೆ ಫಾಲೋ ಮಾಡೋಣ ಬೇಡ ಬಟ್ ಈ ಕ್ಷಣಕ್ಕೆ ಏನಿದೆ ಅದನ್ನು ಫಾಲೋ ಮಾಡೋಣ ಅಂತ ಅವರೆಲ್ಲರೂ ಕ್ಲಾಸ್ಗೆ ಹೋದರು ಕ್ಲಾಸ್ಗೆ ಹೋಗಕ್ಕೆ ಮುಂಚೆ ಈ ಪ್ರತ್ಯೇಕ ಕೊಠಡಿಗೆ ಹೋದರು ಅವರು ಬುರ್ಕಾ ತೆಗೆದ್ರು ಹಿಜಬ್ ತೆಗೆದ್ರು ಅದಾದಮೇಲೆ ಬಂದು ನಾವೆಲ್ಲರೂ ಒಂದೇ ಅಂತ ಒಂದು ಥಮ್ಸ್ ಅಪ್ ಮಾಡಿದ್ರು ನಂತರ ಕ್ಲಾಸ್ಗೆ ಹೋದರು ಕ್ಲಾಸ್ ಮುಗಿಸ್ಕೋತಾರೆ ಮತ್ತೆ ಹಿಜಬ್ ಹಾಕೋತಾರೆ ಬುರ್ಕಾ ಹಾಕೋದ್ರೆ ಮನೆಗೆ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ವಿಶ್ವ ವೆರಿ ಗುಡ್ ಆಫ್ಟರ್ನೂನ್ ಸರ್ ಬೇರೆ ಎಲ್ಲ ಕಡೆ ಗಲಾಟೆ ಒಂದಷ್ಟು ಗೊಂದಲ ಹಕ್ಕೊತ್ತಾಯಕ್ಕೆ ಪ್ರತಿಭಟನೆ ಎಲ್ಲ ನಡೀತಾ ಇದೆ ಈ ಕಾಲೇಜಲ್ಲಿ ಯಾಕೆ ಆಗಿಲ್ಲ ಏನ್ ಮನಸ್ಥಿತಿ ವಿದ್ಯಾರ್ಥಿಗಳದಿದು ಹರೀಶ್ ಕಳೆದ ಏನು 3 ದಿನಗಳಿಂದ ರಾಯಚೂರಲ್ಲೂ ಕೂಡ ಈ ಹಿಜಬ್ ಕಿಚ್ಚು ಒಂದಷ್ಟು ದಗದಗಿಸ್ತು ಅಂತ ಹೇಳ್ಬೋದು ಆದ್ರೆ ಇವತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಏನಿದೆ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಒಂದು ಅಚ್ಚರಿಯ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ನಮಗೆ ಹಿಜಬ್ಬು ಮುಖ್ಯವಲ್ಲ ಕೇಸರಿನ ಮುಖ್ಯವಲ್ಲ ನಮಗೆ ಎಜುಕೇಶನ್ ಮುಖ್ಯ ಹಾಗಾಗಿ ನಾವು ಕೋರ್ಟ್ ಆದೇಶ ಏನಿದೆ ಆ ಆದೇಶವನ್ನ ಪಾಲನೆ ಮಾಡ್ತೀವಿ ಹಾಗಾಗಿ ನಾವು ಇವತ್ತು ಶಾಲೆ ಕಾಲೇಜಿಗೆ ಹಿಜಬ್ ಅನ್ನು ಹಾಕೊಂಡು ಬಂದ್ರು ಕೂಡ ಅದನ್ನ ಇವತ್ತು ಕೋರ್ಟ್ ಏನ್ ಹೇಳಿದೆ ಆ ಪ್ರಕಾರ ಕಾಲೇಜಿನ ಆಡಳಿತ ಮಂಡಳಿ ಏನಂತ ತೀರ್ಮಾನ ಕೈಗೊಂಡಿದೆ ಆ ಪ್ರಕಾರ ನಾವು ಹಿಜಬ್ ಅನ್ನ ತೆಗೆದಿಟ್ಟು ಕ್ಲಾಸ್ ಒಳಗಡೆ ಕೊಡ್ತೀವಿ ನಮಗೆ ಈಗಾಗಲೇ ಕರೋನಾದಿಂದ 2 ವರ್ಷ ಎಜುಕೇಶನ್ ಹಾಳಾಗಿ ಹೋಗಿದೆ ಜೊತೆಗೆ ಈಗ ಮತ್ತೆ ಈಗ ಹಿಜಬ್ ಅದು ಆಬ್ ಅಂತ ಹೇಳ್ಬಿಟ್ಟು ನಮಗೆ ಮತ್ತೆ ಎಜುಕೇಶನ್ಗೆ ಹೊಡೆತ ಕೊಡೋದ್ರಿಂದ ನಾಳೆ ಎಕ್ಸಾಮ್ ಬರೆಯೋದಕ್ಕೆ ನಮಗೆ ಸಾಕಷ್ಟು ತೊಂದರೆಯಾಗುತ್ತೆ ಈ ಕಾರಣದಿಂದ ನಮ್ಮ ಕಾಲೇಜಿನಲ್ಲಿ ಇರತಕ್ಕಂತಹ ಎಲ್ಲಾ ಧರ್ಮದವರು ಜಾತಿಯವರು ನಾವೆಲ್ಲ ಒಂದೇ ಕೋರ್ಟ್ ಆದೇಶ ಏನ್ ನೀಡಿದೆ ಅದನ್ನ ನಾವು ಪಾಲನೆ ಮಾಡ್ತೀವಿ ನಮಗೆ ಎಜುಕೇಶನ್ ಮುಖ್ಯ ಅಂತಕ್ಕಂತಹ ಒಂದು ಮನಸ್ಥಿತಿಗೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ 100 ವಿದ್ಯಾರ್ಥಿನಿಯರು ಆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹರೀಶ್ ಸೊ ಬೇರೆ ಬೇರೆ ಜಾತಿ ಆ ತರದ್ದೆಲ್ಲ ಏನೂ ಇಲ್ಲ ಯಾವುದು ಅದು ಯಾರು ಮಾತಾಡ್ತಿಲ್ಲ ಹೌದು ಹೌದು ಯಾವೊಬ್ಬ ವಿದ್ಯಾರ್ಥಿನಿಯರು ಕೂಡ ಬೇರೆ ರೀತಿಯಾದಂತಹ ವಿಚಾರಗಳನ್ನ ಮಾತನಾಡ್ತಿಲ್ಲ ನಾವೆಲ್ಲರೂ ಒಂದೇ ಒಕ್ಕೋರ್ನಲ್ಲಾದಂತ ಹೇಳಿಕೆ ಅವ್ರು ಎಲ್ಲ ವಿದ್ಯಾರ್ಥಿನಿ ನೀಡ್ತಾ ಇರೋದು ನಾವೆಲ್ಲ ಒಂದೇ ನಮಗೆ ಹಿಜಬ್ ಮುಖ್ಯವಲ್ಲ ನಮಗೆ ಎಜುಕೇಶನ್ ಮುಖ್ಯ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಯಾವುದೇ ರೀತಿಯಾದ ಸಂಘರ್ಷಗಳಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂತಹ ಮಾತನ್ನ ಅಲ್ಲಿನ ವಿದ್ಯಾರ್ಥಿನಿಯರು ನ್ಯೂಸ್ 18ಗೆ ಹೇಳಿಕೆಯನ್ನ ನೀಡಿದ್ದಾರೆ ಹರೀಶ್ ಪ್ರಶಂಸನೀಯ ಮತ್ತು ಅನುಕರಣೀಯ ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಹಿಜಬ್ ವಿವಾದ ತಿಳಿಗೊಳಿಸೋದಕ್ಕೆ